ನಮ್ಮ ಜನರಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗಿದೆಯೋ ಇಲ್ಲ ಶಕ್ತಿ ಯೋಜನೆಯ ಎಫೆಕ್ಟೋ ಗೊತ್ತಿಲ್ಲ, ರಾಜ್ಯದಲ್ಲಿ ದೇವಾಲಯಗಳ ಹುಂಡಿಗೆ ಬರ್ತಾ ಇರೋ ಆದಾಯ ದಿಢೀರಂತ ಹೆಚ್ಚಾಗಿದೆ. ಎಷ್ಟರ ಮಟ್ಟಿಗೆ ಕೆಲ ದೇವಸ್ಥಾನಗಳಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಆದಾಯ ಡಬಲ್ ಆಗಿದೆ. ದೇವಾಲಯಗಳ ಮೇಲೆ ಜನರಿಗೆ ಹೆಚ್ಚಾಯಿತ ಭಕ್ತಿ. ಫ್ರೀ ಬಸ್ನಿಂದಾಗಿ ದೇಗುಲಗಳಿಗೆ ಮಹಿಳೆಯರ ಶಕ್ತಿ. ಹೌದು, ಶಕ್ತಿ ಯೋಜನೆ ಜಾರಿಯಾದ ಪರಿಣಾಮದಿಂದಲೋ ಇಲ್ಲ ದೇವರ ಬಗ್ಗೆ ಜನರಿಗೆ ಹೆಚ್ಚಾಗ್ತಿರೋ ಭಕ್ತಿಯ ಕಾರಣಕ್ಕೂ ದೇವಾಲಯಗಳತ್ತ ಮುಖ ಮಾಡೋ ಜನರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. ಹೀಗಾಗಿ ಮುಜರಾಯಿ ದೇಗುಲಗಳ ಆದಾಯ ದಿಢೀರ್ ಹೆಚ್ಚಳವಾಗಿದೆ. ಅದರಲ್ಲೂ ಕೋವಿಡ್ ಬಳಿಕ ಮಹಿಳೆಯರು ಫ್ರೀ ಬಸ್ನಲ್ಲಿ ಟೆಂಪಲ್ ರನ್ ಶುರು ಮಾಡಿದ್ದು ದೇವಸ್ಥಾನಗಳಿಗೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ. ಸರ್ಕಾರಕ್ಕೂ ಜಾಕ್ಪಾಟ್ ಹೊಡೆದಿದೆ. ಕಳೆದ ವರ್ಷಕ್ಕಿಂತ ಬರೋಬ್ಬರಿ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಿದೆ. 2022 250 ಕೋಟಿ ರೂಪಾಯಿ ಇದ್ದ ದೇವಾಲಯಗಳ ಆದಾಯ 2023 ಬರೋಬ್ಬರಿ 390 ಕೋಟಿ ರೂಪಾಯಿ ಆದಾಯ ಆಗಿದೆ. ಹಾಗಾಗಿ ಯಾವ್ಯಾವ ದೇವಸ್ಥಾನಗಳ ಆದಾಯದ ಸಂಗ್ರಹ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆದಾಯ 2022 74 ಕೋಟಿ ರೂಪಾಯಿ ಆಗಿತ್ತು. 2023 ಬರೋಬ್ಬರಿ 123 ಕೋಟಿ ಆದಾಯವಾಗಿದೆ. ಇನ್ನು ಕೊಲ್ಲೂರು ಮೂಕಾಂಬಿಕಾ ಮಡಿಲಲ್ಲಿ 2022 31.36 ಕೋಟಿ ಆದಾಯ ಸಂಗ್ರಹವಾಗಿತ್ತು. ಆದರೆ ಕಳೆದ ವರ್ಷ ಬರೋಬ್ಬರಿ 59.47 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ದೇವಸ್ಥಾನದ ಆದಾಯ 2022 21.92 ಕೋಟಿ ಇತ್ತು. ಇನ್ನು 2023 52.40 ಕೋಟಿ ಸಂಗ್ರಹವಾಗಿದೆ. ಎಡೆಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದ ಆದಾಯ 31.74 ಕೋಟಿ ಇದ್ದಿದ್ದು 2023 36.48 ಕೋಟಿಗೆ ಏರಿಕೆಯಾಗಿತ್ತು. ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ 2022 ಸಂಗ್ರಹವಾದ ಹಣ ಜಸ್ಟ್ 10.99 ಕೋಟಿ ರೂಪಾಯಿ. ಅದೇ 2023 22 ಕೋಟಿ ಆಗಿತ್ತು. ಇನ್ನು ನಂಜನಗೂಡು ಶ್ರೀಕಂಠೇಶ್ವರ ದೇಗುಲದಲ್ಲಿ 2022 31 ಕೋಟಿ, ಹಾಗೆ 2023 59 ಕೋಟಿಗೆ ಏರಿಕೆಯಾಗಿತ್ತು. ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನಕ್ಕೆ ಖರ್ಚು ಮಾಡಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿಬಿಟ್ಟಿದ್ದೀನಿ. ಹಿಂದೆ ಎಲ್ಲ ಅಪಪ್ರಚಾರ ಮಾಡೋರು BJP ಅವರು, ಅಲ್ಲಿ ಕೊಟ್ಬಿಡ್ತಾರೆ ಇಲ್ಲಿ ಕೊಟ್ಬಿಡ್ತಾರೆ ಅಂತ ಎಲ್ಲೂ ಕೊಡೋದಿಲ್ಲ. ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು, ಅವ್ರ ಅಕೌಂಟಲ್ಲೇ ಇರಬೇಕು. ಒಟ್ಟಿನಲ್ಲಿ ದೇವಾಲಯಗಳ ಆದಾಯ ಏರಿಕೆಗೆ ಶಕ್ತಿ ಯೋಜನೆಯೇ ಕಾರಣ ಅನ್ನೋದು ಸರ್ಕಾರದ ವಾದ. ಅಸಲಿಗೆ ಕೋವಿಡ್ ಕಾರಣಕ್ಕೆ ಜನರ ಓಡಾಟ ಕುಂಠಿತಗೊಂಡಿತ್ತು. ಕಳೆದೊಂದು ವರ್ಷದಿಂದ ಕೋವಿಡ್ ಆತಂಕ ಇಲ್ಲದಾಗಿದೆ. ಇದರ ಜೊತೆ ಮಹಿಳೆಯರು ಶಕ್ತಿ ಯೋಜನೆ ಫ್ರೀ ಬಸ್ನ ಲಾಭ ಪಡೆದುಕೊಂಡು ದೇವಸ್ಥಾನಗಳ ಭೇಟಿಗೆ ಹೋಗ್ತಿರೋದು ಹೆಚ್ಚಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಮುಜರಾಯಿ ದೇವಸ್ಥಾನಗಳಿಗೆ ಶಕ್ತಿ ಸಿಕ್ಕಂತಾಗಿದ್ದು ದೇವರು ಕೂಡ ಖುಷಿಯಾಗಿದ್ದಾನೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.